ನಮ್ಮ ಪಕ್ಷದಲ್ಲಿ ಈಗ ಟಿಕೆಟ್ ತಗೊಳ್ಳೋದಕ್ಕೂ ದುಡ್ಡಿಲ್ಲ ಟ್ಯಾಕ್ಸ್ ಕಟ್ಟಿಲ್ಲ ಎಂಬ ಒಂದೇ ಒಂದು ಕಾರಣಕ್ಕೆ ಇತ್ತೀಚೆಗೆ ಐ ಟಿ ಇಲಾಖೆ ಕಾಂಗ್ರೆಸ್ಗೆ ನೂರು ಕೋಟಿ ರೂಪಾಯಿ ದಂಡ ಹೇರಿತ್ತು ಒಂದು ಕಡೆ ಚುನಾವಣಾ ಬಾಂಡ್ ವಿವಾದ ಇದೆ ಇದನ್ನು ಸುಪ್ರೀಂ ಕೋರ್ಟ್ ಅಸಂವಿಧಾನಿಕ ಅಂತ ಘೋಷಣೆ ಮಾಡಿದೆ ಚುನಾವಣಾ ಬಾಂಡ್ಗಳಿಂದ ನಮಗೆ ನಷ್ಟ ಆಗಿದೆ ಟ್ರೈನ್ ಟಿಕೆಟ್ ತಗೊಳ್ಳೋದಕ್ಕೂ ನಮ್ಮ ಹತ್ರ ದುಡ್ಡಿಲ್ಲ ಖಾತೆಗಳು ಸ್ಥಗಿತವಾಗಿದೆ ಅಂದರೆ ನಮ್ಮ ಖಾತೆಗಳು ಈಗ ಫ್ರೀಸ್ ಆಗಿದೆ ಕಷ್ಟಪಟ್ಟು ತಗೊಂಡಿರೋ ಚಿನ್ನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ ಒಳ್ಳೆ ಬೆಲೆ ಸಿಗೋ ಕಡೆ ಮಾರಬೇಕು ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಾಯರ್ಸ್ ಮಾತ್ರ ನಮಸ್ಕಾರ ನೀವು ನೋಡ್ತಾ ಇದರ ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶ್ರೀನಿವಾಸ್ ವೈದ್ಯ ನಮ್ಮ ಪಕ್ಷದಲ್ಲಿ ಈಗ ಟಿಕೆಟ್ ತಗೊಳ್ಳೋದಕ್ಕೂ ದುಡ್ಡಿಲ್ಲ ಈ ಮಾತನ್ನು ಹೇಳಿದ್ದು ಯಾರು ಗೊತ್ತಾ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಯಾಕೆ ನಂಬಕ್ಕಾಗ್ತಾ ಇಲ್ವಾ ಹೌದು ಈ ಮಾತನ್ನು ಹೇಳಿದ್ದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡಿನಲ್ಲಿರುವಂಥ ಇದೇ ಮೂರು ಜನ ಐ ಟಿ ಇಲಾಖೆ ಮೂಲಕ ಬ್ಯಾಂಕ್ ಖಾತೆಗೆ ಮೋದಿ ನಿರ್ಬಂಧನವನ್ನು ಮಾಡಿದ್ದಾರೆ ಅಂತ ಕಾಂಗ್ರೆಸ್ ಹೈಕಮಾಂಡ್ ಕಿರಿಕಾಡಿದೆ ಕಾಂಗ್ರೆಸ್ ಪಕ್ಷವನ್ನು ಆರ್ಥಿಕವಾಗಿ ದುರ್ಬಲಗೊಳಿಸಲು ಪ್ರಧಾನಿ ಮೋದಿ ವ್ಯವಸ್ಥಿತ ಪ್ರಯತ್ನ ಮಾಡ್ತಾ ಇದ್ದಾರೆ ಲೋಕಸಭಾ ಚುನಾವಣೆ ಆರಂಭದ ಹೊತ್ತಿನಲ್ಲಿ ಕಾಂಗ್ರೆಸ್ ಬ್ಯಾಂಕ್ ಖಾತೆಗಳ ಮೇಲೆ ನಿರ್ಬಂಧ ಹೇರುವ ಮೂಲಕ ಅವರು ಇಂತಹ ಕೃತ್ಯಗಳಲ್ಲಿ ತೊಡಗಿದ್ದಾರೆ ಅಂತ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಗುರುವಾರ ಜಂಟಿ ವಾಗ್ವಾದ ಮಾಡಿದ್ದಾರೆ ಪಕ್ಷದ ಎಲ್ಲಾ ಖಾತೆಗಳನ್ನು ಸ್ಥಗಿತಗೊಳಿಸಲಾಗಿದೆ ಈ ಕ್ರಮ ಕೇವಲ ಕಾಂಗ್ರೆಸ್ ಮೇಲಲ್ಲದೆ ಭಾರತದ ಪ್ರಜಾಪ್ರಭುತ್ವದ ಮೇಲೂ ಪರಿಣಾಮ ಬೀರುತ್ತೆ ನಾವು ಯಾವುದೇ ಪ್ರಚಾರ ಕಾರ್ಯವನ್ನು ಮಾಡಲು ಸಾಧ್ಯ ಆಗ್ತಾ ಇಲ್ಲ ಚುನಾವಣೆಯಲ್ಲಿ ಹೋರಾಡುವ ನಮ್ಮ ಸಾಮರ್ಥ್ಯಕ್ಕೆ ಧಕ್ಕೆ ಆಗಿದೆ ಅಂತ ಕಾಂಗ್ರೆಸ್ ನಾಯಕರು ಆರೋಪ ಮಾಡಿದರು ಟ್ಯಾಕ್ಸ್ ಕಟ್ಟಿಲ್ಲ ಎಂಬ ಒಂದೇ ಒಂದು ಕಾರಣಕ್ಕೆ ಇತ್ತೀಚೆಗೆ ಐ ಟಿ ಇಲಾಖೆ ಕಾಂಗ್ರೆಸ್ಗೆ ನೂರು ಕೋಟಿ ರೂಪಾಯಿ ದಂಡ ಹೇರಿತ್ತು ಬರೋಬ್ಬರಿ ನೂರ ಹದಿನೈದು ಕೋಟಿ ರೂಪಾಯಿಗಳನ್ನು ಐ ಟಿ ಈಗ ಜಪ್ತಿ ಮಾಡಿದೆ ಈ ನಡೆ ಕಾಂಗ್ರೆಸ್ಸಿಗೆ ಉಂಟು ಮಾಡಿದೆ ಈ ವಿಷಯ ತುಂಬ ಗಂಭೀರವಾಗಿದ್ದು ಕಾಂಗ್ರೆಸ್ಸಿನ ಮೇಲೆ ಬಹಳ ದೊಡ್ಡ ಪರಿಣಾಮ ಬೀಳುತ್ತೆ ಸಾರ್ವಜನಿಕರಿಂದ ಸಂಗ್ರಹಿಸಿದ ಹಣವನ್ನು ಮತ್ತು ನಮ್ಮ ಖಾತೆಗಳಿಂದ ಬಲವಂತವಾಗಿ ತೆಗೆದುಕೊಳ್ಳಲಾಗ್ತಾ ಇದೆ ಅಂತ ಸೋನಿಯಾ ಗಾಂಧಿ ಕಿಡಿಕಾರಿದರು ಈ ಸವಾಲಿನ ಸಂದರ್ಭದಲ್ಲಿ ನಮ್ಮ ಚುನಾವಣಾ ಪ್ರಚಾರ ಕಾಪಾಡಿಕೊಳ್ಳಲು ನಾವು ಕೈಲಾದಷ್ಟು ಪ್ರಯತ್ನ ಮಾಡ್ತೀವಿ ಅಂತ ಸೋನಿಯಾ ಗಾಂಧಿ ಹೇಳಿದರು ಒಂದು ಕಡೆ ಚುನಾವಣಾ ಬಾಂಡ್ ವಿವಾದ ಇದೆ ಇದನ್ನು ಸುಪ್ರೀಂ ಕೋರ್ಟ್ ಅಸಂವಿಧಾನಿಕ ಅಂತ ಘೋಷಣೆ ಮಾಡಿದೆ ಈ ಚುನಾವಣಾ ಬಾಂಡ್ಗಳು ಪಿಗೆ ಬಹುದೊಡ್ಡ ಲಾಭವನ್ನು ಉಂಟು ಮಾಡಿದೆ ಮತ್ತೊಂದೆಡೆ ಪ್ರಮುಖ ವಿರೋಧ ಪಕ್ಷವಾದ ಕಾಂಗ್ರೆಸ್ ಹಣಕಾಸು ನಿಧಿ ಮೇಲೆ ಆಕ್ರಮಣ ನಡೆದಿದೆ ಎಂದರು ಚುನಾವಣಾ ಬಾಂಡ್ಗಳಿಂದ ನಮಗೆ ನಷ್ಟ ಆಗಿದೆ ಬಿಜೆಪಿಗೆ ಮಾತ್ರ ಇದು ದೊಡ್ಡ ಲಾಭವನ್ನು ಉಂಟು ಮಾಡಿದೆ ಅಂತ ಕಾಂಗ್ರೆಸ್ನವರು ಹೇಳ್ತಾರೆ ಅದೇ ಕೇವಲ ಬಿ ಜೆ ಪಿಗೆ ಮಾತ್ರ ಲಾಭ ಆಗೋಕ್ಕೆ ಸಾಧ್ಯ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅನ್ನೋದು ಎಲ್ಲರಿಗೂ ಕೂಡ ಒಂದೇ ಬಿ ಜೆ ಪಿಗೆ ಬೇರೆ ಕಾಂಗ್ರೆಸ್ಗೆ ಬೇರೆ ಅಲ್ಲ ಮುಕ್ತ ಮತ್ತು ನ್ಯಾಯಸಮ್ಮತವಾದ ಚುನಾವಣೆ ಬೇಕಾದರೆ ಕಾಂಗ್ರೆಸ್ ಬ್ಯಾಂಕ್ ಖಾತೆಗಳನ್ನು ಬಳಸಲು ಅವಕಾಶ ನೀಡಬೇಕು ನ್ಯಾಯಯುತವಾದ ಚುನಾವಣೆ ನಡೆಯುವುದು ಅತ್ಯಗತ್ಯ ಅಂತ ಖರ್ಗೆ ಅವರು ತಿಳಿಸಿದರು ಟ್ರೈನ್ ಟಿಕೆಟ್ ತೊಗೊಳೋದಕ್ಕೂ ನಮ್ಮ ಹತ್ರ ದುಡ್ಡಿಲ್ಲ ಖಾತೆಗಳು ಸ್ಥಗಿತವಾಗಿದೆ ಅಂದರೆ ನಮ್ಮ ಖಾತೆಗಳು ಈಗ ಫ್ರೀಸ್ ಆಗಿದೆ ಪ್ರಧಾನಿ ಮತ್ತು ಗೃಹ ಸಚಿವ ಅಮಿತ್ ಶಾ ಕಾಂಗ್ರೆಸ್ಸಿನ ವಿರುದ್ಧ ತೆಗೆದುಕೊಂಡ ಕ್ರಿಮಿನಲ್ ಕ್ರಮ ಇದು ಅಂತ ರಾಹುಲ್ ಗಾಂಧಿ ಆರೋಪ ಮಾಡಿದರು ದೇಶದಲ್ಲಿ ನ್ಯಾಷನಲ್ ವೈಸ್ ಆಗಿ ಇರುವಂತಹ ಅತ್ಯಂತ ದೊಡ್ಡ ರಾಜಕೀಯ ಪಕ್ಷ ಅಂತಂದರೆ ಅದು ಕಾಂಗ್ರೆಸ್ ಆ್ಯಂಡ್ ಅದರ ಜೊತೆಗೆ ಕಾಮನ್ವೆಲ್ತ್ ಸ್ಕ್ಯಾಮ್ ಆಗಿರ್ಬೋದು ಟೂ ಜಿ ಸ್ಕ್ಯಾಮ್ ಆಗಿರ್ಬೋದು ಕೋಲ್ ಸ್ಕ್ಯಾಮ್ ಆಗಿರ್ಬೋದು ಚಾಪರ್ ಸ್ಕ್ಯಾಮ್ ಆಗಿರ್ಬೋದು ಹೀಗೆ ಅನೇಕ ಸ್ಕ್ಯಾಮ್ಗಳನ್ನು ಮಾಡಿ ಜನರ ಹಣವನ್ನು ಕೊಳ್ಳೆ ಹೊಡೆದದ್ದು ಇದೇ ಐ ಎನ್ ಸಿ ಅಂದರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇವತ್ತು ಇವರು ಜನಗಳ ಮುಂದೆ ರೋಡಿಗೆ ಬಂದು ನಮ್ಮ ಹತ್ರ ಬಿಡುಗಾಸು ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತಂದರೆ ಏನರ್ಥ ಇದಕ್ಕೆ ಹೇಳೋದು ಕಾಲಾಯ ತಸ್ಮೈ ನಮಃ ಅಂತ ಇದು ಇವತ್ತಿನ ವಿಶೇಷ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ ನಮಸ್ಕಾರ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ